ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರಿಯರ ಕಥಾ ಸಮಯಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸಾಮಾನ್ಯವಾಗಿ ಮನುಷ್ಯರು ಆಪತ್ತಿನ ಕಡೆಯಿಂದ ಓಡಲು ಪ್ರಯತ್ನಿಸುತ್ತಾರೆ, ಆದರೆ ಧೈರ್ಯವಿರುವ ಕೆಲವರು ಮಾತ್ರವೇ ಮುಂದೆ ಸಾಗಿ ಜಯವನ್ನು ಹೊಂದುತ್ತಾರೆ. ಅದರಂತೆ ಆಪತ್ತಿನ ಕಡೆಗೆ ಸಾಗಿ ಹಿಂಸೆಯನ್ನು ತಾಳಿಕೊಂಡು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಂತ ಸ್ಕ್ಯಾಂಡಿನೇವಿಯನ್ ಅಮೆರಿಕನ್ ಕ್ರಿಶ್ಚಿಯನ್ ಮಿಷನರಿಯಾದ ಬ್ರೂಸ್ ಓಲ್ಸನ್ ರವರ ಕುರಿತು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಬ್ರೂಸ್ ಓಲ್ಸನ್ ರವರು ನವೆಂಬರ್ 10, 1941 ಯುನೈಟೆಡ್ ಸ್ಟೇಟ್ಸ್ನ ಸೇಂಟ್ ಪಾಲ್ನಲ್ಲಿ ಜನಿಸಿದರು. ಅವರು ಲೂಥರನ್ ಸಭೆಯ ವಾತಾವರಣದಲ್ಲಿ ಬೆಳೆದರು. ಅವರ ತಂದೆ ತಾಯಿಗಳು ತಣ್ಣನೆಯ ಮತ್ತು ಸುವಾರ್ತೆಗೆ ಯಾವ ಬದಲಾವಣೆ ತೋರದ ಜೀವಿತವನ್ನು ಜೀವಿಸುತ್ತಿದ್ದರು. ಓಲ್ಸನ್ ರವರು ಕ್ರೈಸ್ತ ಧರ್ಮದ ಸತ್ಯವನ್ನು ಅನ್ವೇಷಣೆ ಮಾಡಲು ಪ್ರಾರಂಭಿಸಿದರು. ಅದಕ್ಕಾಗಿ ಗ್ರೀಕ್ ಮತ್ತು ಹಿಬ್ರೂ ಭಾಷೆಗಳಲ್ಲಿ ಸತ್ಯವೇದವನ್ನು ಅಧ್ಯಯನ ಮಾಡಿದರು. ಆ ಮೂಲಕ ಮುಂದೆ ಬರುವ ದೇವರ ತೀರ್ಪಿಗೆ ಭಯಪಟ್ಟು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ತಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿದರು. ಮಿಷನರಿ ವರದಿಗಳಿಂದ ಸ್ಪರ್ಶಿಸಲ್ಪಟ್ಟ ಓಲ್ಸನ್ ರವರು ತಾವೂ ಸಹ ಮಿಷನರಿಯಾಗಿ ಸೇವೆ ಸಲ್ಲಿಸಬೇಕೆಂದು ತೀರ್ಮಾನಿಸಿದರು. ದೇವರ ಕರೆಯನ್ನು ಹೊಂದಿ ತಮ್ಮ 19ನೇ ವಯಸ್ಸಿನಲ್ಲಿ ದಕ್ಷಿಣ ಅಮೆರಿಕಾದಲ್ಲಿರುವ ಬುಡವಾಸಿ ಭಾರತೀಯರಿಗೆ ಸುವಾರ್ತೆ ತಿಳಿಸಲು ಮಿಷನರಿಯಾಗಿ ಹೊರಟರು. ಅವರು ಮಿಷನ್ ಕೆಲಸ ಪ್ರಾರಂಭಿಸುವ ಮುನ್ನ ದಕ್ಷಿಣ ಅಮೆರಿಕಾದ ಭಾರತೀಯ ಬುಡಕಟ್ಟುಗಳ ಬಗ್ಗೆ ಕಲಿಯಲು ಪ್ರಾರಂಭಿಸಿದರು. ತಿಂಗಳುಗಳ ನಂತರ ಅವರು ಬ್ಯಾರಿ ಎಂಬ ಮೋಟಿಲೋನ್ ಭಾರತೀಯ ಬುಡಕಟ್ಟು ಜನಾಂಗವನ್ನು ಹುಡುಕುತ್ತಾ ಕಾಡಿನಲ್ಲಿ ಹೋದರು. ಅವರು ಮೊದಲು ಯುಕೋ ಭಾರತೀಯರನ್ನು ಕಂಡರು. ಆ ಜನರ ಬಳಿ 1 ವರ್ಷ ಕಳೆದ ನಂತರ ತಿರುಗಿ ಮೋಟಿಲೋನ್ಗಳನ್ನು ಹುಡುಕಲು ಕಾಡಿನೊಳಗೆ ಆಳವಾಗಿ ಹೋದರು. ಮೋಟಿಲೋನ್ಗಳೊಂದಿಗಿನ ಅವರ ಭೇಟಿ ಪ್ರಾರಂಭದಲ್ಲಿ ಭಯಂಕರವಾದ ಅನುಭವವಾಗಿತ್ತು. ಅವರು ಮೋಟಿಲೋನ್ಗಳಿಂದ ಹಿಂಸೆಗೊಳಗಾದರು. ಆ ಜನರು ಬಾಣಗಳಿಂದ ಅವರನ್ನು ಗಾಯಗೊಳಿಸಿದರು. ಆ ಜನರ ನಾಯಕನು ಸಹ ಓಲ್ಸನ್ ರವರಿಗೆ ಮರಣಕರವಾದ ಶಿಕ್ಷೆಗಳನ್ನು ವಿಧಿಸಿದನು. ಅದು ಮಾತ್ರವಲ್ಲದೆ ಅಲ್ಲಿಗೆ ಹೋದ ಪ್ರಾರಂಭದ ಕೆಲವು ತಿಂಗಳುಗಳಲ್ಲಿ ಅವರು ಬೇದಿ, ಜಾಂಡಿಸ್ ಕಾಯಿಲೆ, ಇನ್ನೂ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಈ ಯಾವ ಸಂಗತಿಗಳು ಅವರನ್ನು ಅಲ್ಲಿಂದ ಹಿಂದಿರುಗಿಸಲು ಸಾಧ್ಯವಾಗಲಿಲ್ಲ. ಅವರು ಎಲ್ಲವನ್ನೂ ತಾಳಿಕೊಂಡು ಕರ್ತನ ಸೇವೆಗಾಗಿ ಹಿಂಸೆಯನ್ನು ತಾಳುವುದು ಶ್ರೇಷ್ಠ ಭಾಗ್ಯವೆಂದು ಎಣಿಸಿ ಸಂತೋಷದಿಂದ ಮುಂದೆ ಸಾಗಿದರು. ಹಾಗೆ ದಿನಗಳು ಕಳೆಯುತ್ತಾ ಅವರು ಮೋಟಿಲೋನ್ಗಳ ಸ್ನೇಹವನ್ನು ಗಳಿಸಲು ಪ್ರಾರಂಭಿಸಿದರು. ಮೋಟಿಲೋನ್ಗಳು ಅವರನ್ನು ಬ್ರೂಕೋ ಎಂದು ಕರೆಯಲು ಪ್ರಾರಂಭಿಸಿದರು. ಆದರೆ ಅವರಿಗೆ ಆ ಜನರಿಗೆ ಹೇಗೆ ಸುವಾರ್ತೆ ಹೇಳುವುದು ಎಂದು ತಿಳಿಯದೆ ನಿರಾಶೆಯ ದಿನಗಳನ್ನು ಕಳೆಯಬೇಕಾಯಿತು. ನಂತರ ಓಲ್ಸನ್ ರವರು ಆ ಬುಡಕಟ್ಟಿನ ಯುವಕನಾದ ಬಾಬಿ ಎಂಬುವನೊಂದಿಗೆ ಸ್ನೇಹವನ್ನು ಸಂಪಾದಿಸಿದರು. ಬಾಬಿ ಆ ಬುಡಕಟ್ಟಿನ ನಾಯಕನಾಗುತ್ತಿದ್ದಂತೆ ಓಲ್ಸನ್ ರವರಿಗೆ ಸುವಾರ್ತೆ ಸೇವೆಗಾಗಿ ಬಾಗಿಲು ತೆರೆದಂತಾಯಿತು. ಮತ್ತು ಅದೇ ಸಂದರ್ಭದಲ್ಲಿ ಪಿಂಕ್ ಐ ಎಂಬ ರೋಗವು ಸಹ ಆ ಜನರನ್ನು ಬಾಧಿಸುತ್ತಿತ್ತು. ಓಲ್ಸನ್ ರವರು ಆ ರೋಗದ ನಿವಾರಣೆಗಾಗಿ ಆಂಟಿಬಯೋಟಿಕ್ ಕ್ರೀಮ್ಗಳನ್ನು ಅವರಿಗೆ ಒದಗಿಸಿದರು. ಆದರೆ ಅಲ್ಲಿದ್ದ ಮಾಂತ್ರಿಕ ವೈದ್ಯರು ಜನರು ಹೊರಗಿನ ಔಷಧವನ್ನು ಸ್ವೀಕರಿಸಲು ಬಿಡುತ್ತಿರಲಿಲ್ಲ. ಆದರೆ ಓಲ್ಸನ್ ರವರ ಔಷಧ ಜನರಿಗೆ ಬಹಳ ಸಹಾಯಕವಾಯಿತು. ಮಾಂತ್ರಿಕ ವೈದ್ಯರು ಅಂದಿನಿಂದ ಹೊರಗಿನ ಔಷಧಗಳನ್ನು ಉಪಯೋಗಿಸಲು ಅನುಮತಿಸಿದರು. ಅನಂತರ ಓಲ್ಸನ್ ರವರು ಆ ಮಾಂತ್ರಿಕ ವೈದ್ಯರಿಗೂ ಆ ಊರಿನ ಜನರಿಗೂ ಸುವಾರ್ತೆ ತಿಳಿಸಲು ಪ್ರಾರಂಭಿಸಿದರು. ಆ ಬುಡಕಟ್ಟಿನ ಜನರು ದೇವರನ್ನು ಹುಡುಕಲು ಭೂಮಿಯನ್ನು ಆಳವಾಗಿ ಅಗೆಯುತ್ತಿದ್ದರು. ಆ ಜನರಿಗೆ ಓಲ್ಸನ್ ರವರು ದೇವರು ನರಾವತಾರವೆತ್ತಿ ಏಸು ಎಂಬ ಹೆಸರಿನಲ್ಲಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದು ಆತನು ಮಾತ್ರವೇ ನಮ್ಮನ್ನು ಪಾಪಗಳಿಂದ ಬಿಡಿಸುತ್ತಾನೆ ಎಂಬಂಥ ಸುವಾರ್ತೆಯನ್ನು ಹೇಳಲು ಪ್ರಾರಂಭಿಸಿದರು. ಓಲ್ಸನ್ರ ಸ್ನೇಹಿತನಾಗಿದ್ದ ಬಾಬಿ ಆ ಊರಿನ ಜನರಲ್ಲಿ ಮೊದಲು ಕ್ರಿಸ್ತನನ್ನು ಅಂಗೀಕರಿಸಿದನು. ಬಾಬಿಯ ನಂತರ ಅನೇಕ ತಿಂಗಳುಗಳ ಕಳೆದ ಮೇಲೆ ಇತರ ಮೋಟಿಲೋನ್ಗಳು ಸಹ ಕರ್ತನ ಬಳಿಗೆ ಬಂದರು. ಹೀಗೆ ಓಲ್ಸನ್ ರವರ ಸೇವೆ ಬಹಳ ತಡವಾದರೂ ಉತ್ತಮವಾದ ಫಲವನ್ನು ತಂದಿತು. ಬಹಳ ವರ್ಷಗಳ ನಂತರ ಇಡೀ ಮೋಟಿಲೋನ್ ಬುಡಕಟ್ಟು ಜನಾಂಗ ಕ್ರೈಸ್ತರಾಗಿ ಮಾರ್ಪಾಟಾದರು. ಬ್ರೂಸ್ ಓಲ್ಸನ್ ರವರು ಗ್ಲೋರಿಯಾ ಎಂಬ ಯುವತಿಯನ್ನು ವಿವಾಹ ನಿಶ್ಚಯವಾಗಿದ್ದರು. ಈ ಗ್ಲೋರಿಯಾ ಸಹ ಬುಡಕಟ್ಟು ಜನರ ಮಧ್ಯೆ ಸೇವೆ ಮಾಡಲು ಆಸಕ್ತಳಾಗಿದ್ದಳು. ಆದರೆ ಅವರು ವಿವಾಹವಾಗುವ ಮುನ್ನವೇ ವಾಹನ ಅಪಘಾತದಲ್ಲಿ ಗ್ಲೋರಿಯಾ ಮರಣಿಸಿದರು. ಆದಾಗ್ಯೂ
ಓಲ್ಸನ್ ರವರು ಕರ್ತನ ಸೇವೆಯನ್ನು ಮುಂದುವರೆಸಿದರು. ಈ ಮೊಟಿಲೋನ್ಗಳು ಕ್ರೈಸ್ತರಾಗಿ ಮಾರ್ಪಡಲು ಪ್ರಾರಂಭಿಸಿದಾಗ ಅವರು ಅನೇಕ ಹಿಂಸೆಗಳನ್ನು ಎದುರಿಸಿದರು. ಬಾಬಿ ಸಹ ದುಷ್ಕರ್ಮಿಗಳಿಂದ ಮರಣವನ್ನು ಹೊಂದಬೇಕಾಯಿತು. ಕೊಲಂಬಿಯಾವನ್ನು ವಶಪಡಿಸಿಕೊಳ್ಳಲು ಬಂಡುಕೋರರು ಪ್ರಯತ್ನಿಸುವಾಗ ಮೊಟಿಲೋನನ್ನು ಸಹ ವಶಪಡಿಸಿಕೊಂಡರು. ಆಗ ಓಲ್ಸನ್ ರವರು ಬಂಡುಕೋರರಿಂದ ಬಹಳ ಹಿಂಸೆಗೊಳಗಾದರು. ಆದಾಗ್ಯೂ ಓಲ್ಸನ್ ರವರು ಗೆರಿಲ್ಲಾ ಬಂಡುಕೋರರಿಗೆ ಔಷಧ, ವಿದ್ಯೆ ಈ ವಿಷಯಗಳಲ್ಲಿ ಸಹಾಯ ಮಾಡಿ ಅವರಲ್ಲಿಯೂ ಕೆಲವರನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಂಡರು. ಬಹಳ ಹಿಂಸೆ ಅನುಭವಿಸಿದಾಗ್ಯೂ ಅವರು ಮೊಟಿಲೋನನ್ನು ಬಂಡುಕೋರರಿಂದ ಬಿಡಿಸಿ ಅವರು ಸ್ವತಂತ್ರವಾಗಿ ಇರುವಂತೆ ಮಾಡಿದರು. ಓಲ್ಸನ್ ರವರು ಮೊಟಿಲೋನ್ಸ್ ಜನರ ಪರವಾದ ವಕೀಲರಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡರು. ಮಾತ್ರವಲ್ಲದೆ ಅವರು ಆ ಜನರಿಗಾಗಿ ಮಾರ್ಕನ ಸುವಾರ್ತೆ ಮತ್ತು ನಂತರ ಇಡೀ ಹೊಸ ಒಡಂಬಡಿಕೆಯನ್ನು ಅವರ ಭಾಷೆಗೆ ಭಾಷಾಂತರಿಸಿದರು. ಈಗ ಈ ಮೊಟಿಲೋನ್ಗಳು ಉತ್ತಮವಾದ ಆಧುನಿಕ ಜೀವನವನ್ನು ಜೀವಿಸುತ್ತಿದ್ದಾರೆ. ಅನೇಕರು ವೈದ್ಯರಾಗಿದ್ದಾರೆ, ಅನೇಕರು ಶಿಕ್ಷಕರಾಗಿದ್ದಾರೆ, ಅನೇಕರು ಮಿಷನರಿಗಳಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ. ಬ್ರೂಸ್ ಓಲ್ಸನ್ ರವರು ತಮ್ಮ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಪ್ರಪಂಚದಿಂದ ಬಹಳ ದೂರವಾಗಿ ಕಾಡಿನೊಳಗೆ ವಾಸಿಸುವಂಥ ಈ ಬುಡಕಟ್ಟು ಜನರ ಬಳಿಗೆ ಹೋಗಿ ಅವರಿಗೆ ಕ್ರಿಸ್ತನನ್ನು ಪರಿಚಯಿಸಿ ಅವರು ಸಮಾಜದಲ್ಲಿ ಉತ್ತಮವಾದ ಸ್ಥಿತಿಯಲ್ಲಿ ಇರುವ ಹಾಗೆ ಮಾಡಿದರು. ಅದಕ್ಕೋಸ್ಕರ ಓಲ್ಸನ್ ರವರು ಬಹಳ ಶ್ರಮೆಯನ್ನು ಅನುಭವಿಸಿದರು, ಅನೇಕ ಹಿಂಸೆಗಳನ್ನು ತಾಳಿಕೊಂಡರು. ತಮ್ಮನ್ನು ಕರೆದಂಥ ಕರ್ತನಿಗೆ ವಿಧೇಯರಾಗಿ ಆತನ ಸೇವೆಯನ್ನು ಮಾಡಿದರು. ಪ್ರೀತಿಯ ಸಹೋದರಿಯರೇ, ಇವರ ಕಥೆಯನ್ನು ಕೇಳುತ್ತಿರುವಂಥ ನಾವು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ಒಂದು ಬುಡಕಟ್ಟು ಜನಾಂಗವನ್ನು ಕರ್ತನಿಗಾಗಿ ಗೆದ್ದು ಅವರು ಇತರ ಜನರ ಹಾಗೆ ಉತ್ತಮ ಜೀವಿತ ಜೀವಿಸಲು ಮಾಡಿದಂಥ ಪರಿಶ್ರಮವನ್ನು ನಾವು ನೆನಪು ಮಾಡಿಕೊಳ್ಳೋಣ. ನಾವು ಕರ್ತನಿಗಾಗಿ ಏನು ಮಾಡುತ್ತಾ ಇದ್ದೇವೆ? ಅನೇಕ ಜನರು ಪಾಪದ ವಶದಲ್ಲಿ ಸಿಕ್ಕಿಕೊಂಡಿರುವಾಗ ನಾವು ಅವರಿಗಾಗಿ ಏನು ಮಾಡುತ್ತಾ ಇದ್ದೇವೆ? ನಮ್ಮ ಸುಖದ ಜೀವಿತವನ್ನು ಜೀವಿಸುತ್ತಾ ಲೋಕದ ಸಂಗತಿಗಳಲ್ಲಿ ಮುಳುಗಿ ಹೋಗಿದ್ದೇವು. ಓಲ್ಸನ್ ರವರ ಹಾಗೆ ಎಲ್ಲವನ್ನು ತ್ಯಾಗ ಮಾಡಿ ಕರ್ತನ ಸೇವೆಗಾಗಿಯೇ ನಮ್ಮ ಜೀವಿತವನ್ನು ಸಮರ್ಪಿಸಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಆಮೆನ್.